ಲಾಕ್ಡೌನ್ ಅಲ್ಲಿ ಮದುವೆ ಆಗಲು ಎಂತಹ ಪ್ಲಾನ್ ಗೊತ್ತಾ? ಭೂಮಿ ಮೇಲೆ ಮದುವೆ ಆಗಲು ಪೊಲೀಸರ ಕಾಟ. ಹಿನ್ನೆಲೆಯಲ್ಲಿ ಗಗನದಲ್ಲಿ ಜೋಡಿಯೊಂದು ಮದುವೆ ಆಗಿದ್ದಾರೆ. ಮದುವೆಗೆ ಹೊಸ ಸ್ಥಳವನ್ನ ಹುಡುಕಿದ್ದಾರೆ ಯುವ ಜೋಡಿ. ಲಾಕ್ಡೌನ್ ಅಲ್ಲಿ ಮದುವೆ ಆಗೋದಕ್ಕೆ ಇವರ ಪ್ಲಾನ್ ನೋಡಿದ್ರೆ ಎಂಥವರಾದ್ರೂ ಕೂಡ ಮುಖವಿಸ್ಮಿತರಾಗ್ತಾರೆ. ಭೂಮಿಯ ಮೇಲೆ ಮದುವೆ ಆಗೋದಕ್ಕೆ ಪೊಲೀಸರ ಕಾಟ. ಹೀಗಾಗಿ ಗಗನದಲ್ಲಿ ಯುವ ಜೋಡಿ ಮದುವೆ ಆಗಿದ್ದಾರೆ. ಚಾರ್ಟರ್ಡ್ ಫ್ಲೈಟ್ ನಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಜೋಡಿ. ಮದುವೆಗೆ ಅಂತಲೇ ಮದುರೈಯಿಂದ ಸ್ಪೈಸ್ ಜೆಟ್ ಚಾರ್ಟರ್ಡ್ ಫ್ಲೈಟ್ ಅನ್ನ ಬುಕ್ ಮಾಡಿದ್ದಾರೆ. ವಿಮಾನದಲ್ಲೇ ಇವರ ಮದುವೆ ಆಗಿದೆ. ವಿಮಾನ ಹಾರಾಟ ಸಂದರ್ಭದಲ್ಲಿ ತಾಳಿಯನ್ನ ಕಟ್ಟಿ ಮದುವೆ ಮಾಡಿಕೊಂಡಿದ್ದಾರೆ. ಮದುವೆ ವೇಳೆ ವಿಮಾನದಲ್ಲಿ ಸಂಬಂಧಿಕರು ಅತಿಥಿಗಳು ಕೂಡ ಪಾಲ್ಗೊಂಡಿದ್ರು. ಇನ್ನು ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಪ್ರಕರಣದ ತನಿಖೆಗೆ ಡಿಜಿಸಿಎ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಮಾನದಲ್ಲಿದ್ದ ಸಿಬ್ಬಂದಿಗಳ ವಿರುದ್ಧ ಕೂಡ ಕ್ರಮಕ್ಕೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿಯಾಗಿ ಜನ ಪ್ಲಾನ್ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ. ಬಹುಶಃ ಯಾರೂ ಕೂಡ ಈ ಹಿಂದೆ ಇಂತಹ ಒಂದು ಆಲೋಚನೆ ಮಾಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಸೊ ಈಗ ಎಲ್ಲ ಕಡೆಗಳಲ್ಲಿ ಲಾಕ್ಡೌನ್ ಇದೆ. ಇನ್ನು ಮದುವೆ ಆಗಬೇಕು ಅಂತಂದ್ರೂ ಕೇವಲ 25 ಜನ, ಮ್ಯಾಕ್ಸಿಮಮ್ ಅಂದರೆ 50 ಜನಕ್ಕಷ್ಟೇ ಪರ್ಮಿಷನ್ ಕೊಡ್ತಾರೆ. ಸೊ ಇಂತಹ ಟೈಮಲ್ಲಿ ಮದುವೆ ಆಗೋದಕ್ಕೆ ಈ ಜೋಡಿ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧರಣೀಶ್, ನಿಜಕ್ಕೂ ಈ ಘಟನೆಯನ್ನು ನೋಡ್ತಾ ಇದ್ರೆ ಜನ ಯಾವ್ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಇದು ಪ್ರೀ ಪ್ಲಾನ್ ಆಗಿತ್ತಾ ಅಂತ ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಸಂಬಂಧಿಕರೇ ಬಹುಶಃ ಆ ಇಡೀ ಫ್ಲೈಟ್ ನಲ್ಲಿ ಅವರೇ ತುಂಬಿದ್ರು ಅಂತ ಅನ್ಸುತ್ತೆ. ಘಟನೆ ಬಗ್ಗೆ ಏನ್ ಮಾಹಿತಿ ಇದೆ? ಇದು ಚಾರ್ಟರ್ಡ್ ಫ್ಲೈಟ್ ಅಂದ್ರೆ ಅವರು ಬಾಡಿಗೆಗೆ ತೆಗೆದುಕೊಂಡು ಹೋಗಿದ್ದಂತಹ ಫ್ಲೈಟ್. ಇಡೀ ಸಂಬಂಧಿಕರು ಮದುವೆಗೆ ಅವ್ರು ಯಾರನ್ನು ಕರಿಬೇಕು ಅಂತ ಅನ್ಕೊಂಡಿದ್ದು ಅವರೇ ಇದ್ದಂತ ಫ್ಲೈಟ್, ಮದುರೈಯಿಂದ ಹೊರಟಿತ್ತು ಈ ಒಂದು ಫ್ಲೈಟ್. ಅದರಲ್ಲಿ ಈ ರೀತಿಯ ಮದುವೆ ಆಗಿದೆ. ಈಗ ಈ ಸಂಬಂಧಪಟ್ಟಂತೆ ಈಗ ಡಿಜಿಸಿಎ ಏನು ವಿಮಾನ ಸಂಸ್ಥೆಗೆ ನೋಟಿಸ್ ಅನ್ನ ನೀಡಿದೆ, ಜೊತೆಗೆ ಈ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ಕೂಡ ಆದೇಶವನ್ನ ಮಾಡಿದೆ. ಯಾಕೆಂದ್ರೆ ಈ ರೀತಿ ಫ್ಲೈಟ್ ನಲ್ಲಿ ಮದುವೆ ಮಾಡ್ಕೊಳ್ತೀವಿ ಅಂತಾಗ್ಲಿ ಅಥವಾ ಅಲ್ಲಿ ಒಂದ್ ಏನೋ ಸೆಲೆಬ್ರೇಷನ್ ಇರುತ್ತೆ ಅನ್ನುವಂತ ಯಾವುದೇ ರೀತಿಯ ಮಾಹಿತಿ ಕೂಡ ಇರಲಿಲ್ಲ ವಿಮಾನಯಾನ ಇಲಾಖೆಗೆ, ವಿಮಾನಯಾನ ಸಂಸ್ಥೆಗೆ. ಸೊ ಅದರಿಂದಾಗಿ ಯಾಕೆ ಈ ರೀತಿ ಮಾಡಿದ್ರು ಅಂದ್ರೆ ಒಂದ್ ರೀತಿಯಲ್ಲಿ ಲಾಕ್ಡೌನ್ ನಿಂದ ಹೊರಗಡೆ ಈಗ ಮದುವೆ ಆಗ್ಬೇಕು ಅಂತಂದ್ರೆ ಅಲ್ಲಿ ಕೆಲವರು ಬೇರೆ ತರದ ರಿಸ್ಟ್ರಿಕ್ಷನ್ಸ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇಷ್ಟು ಒಂದು 50 ಜನಕ್ಕೆ ಅಂತೇಳಿ ಅವಕಾಶವನ್ನ ಕೊಡ್ಬೋದು, ಆದ್ರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಮಾಸ್ಕ್ ಹಾಕೊಳ್ಬೇಕು ಅನ್ನುವಂತ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈ ಜೋಡಿ ಏನೋ ಹೊಸದನ್ನ ಮಾಡ್ಬೇಕು. ಬಹುಶಃ ಆ ಸ್ಪಿರಿಟ್ ಅಲ್ಲಿ ಕೂಡ ಹಂಗ್ ಮಾಡಿರ್ಬೋದು, ಹೊಸ ರೀತಿಯಲ್ಲಿ ಮದುವೆ ಆಗ್ಬೇಕು, ಹೊಸ ಯಾರಿಗೂ ಅನುಕೂಲಗಳ ರೀತಿಯಲ್ಲಿ ಭಿನ್ನವಾಗಿ ಮದುವೆ ಆಗ್ಬೇಕು ಅನ್ನೋ ರೀತಿಯಲ್ಲಿ ಚಾರ್ಟರ್ ಫ್ಲೈಟ್ ನಲ್ಲಿ ಹೋಗಿ ಮದುವೆ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಪ್ರಾಬ್ಲಮ್ ಏನಂದ್ರೆ ಕಷ್ಟಕ್ಕೆ ಸಿಲುಕಿದರೆ ಡಿಜಿಸಿ ಈ ಪ್ರಕರಣವನ್ನ ತನಿಖೆಗೆ ಆದೇಶವನ್ನ ಮಾಡಿದೆ. ತನಿಖೆಯಿಂದ ಗೊತ್ತಾಗ್ಬೇಕು ಯಾರು ಏನು ಯಾಕೆ ಹಿಂಗ್ ಮಾಡಿದ್ರು, ಮತ್ತೆ ಅಲ್ಲಿ ನಿಜಕ್ಕೂ ಕೂಡ ಎಷ್ಟು ಜನ ಇದ್ರು, ಅದು ಕೋವಿಡ್ ನಾರ್ಮ್ಸ್ ಪ್ರಕಾರ ಅವರು ಫಾಲೋ ಮಾಡಲಾಗಿತ್ತ ಇಲ್ವಾ ಅನ್ನುವಂಥದ್ದೆಲ್ಲವೂ ಕೂಡ ಗೊತ್ತಾಗ್ಬೇಕಾಗುತ್ತೆ. ಶನಿ, ಥ್ಯಾಂಕ್ ಯು ಧರಣೀಶ್ ತಮ್ಮ ಇನ್ಫಾರ್ಮೇಶನ್ಗೆ.